ಆಕ್ಸಿಡೆಂಟ್. ಈ ಒಂದು ಪದ ಕಿವಿ ಮೇಲೆ ಬಿತ್ತು ಅಂದರೂ ಸಾಕು ಮೈ ಜುಮ್ ಅನ್ನುತ್ತೆ. ಯಾರಿಗೆ ಏನು ಅನಾಹುತ ಆಯ್ತಪ್ಪ, ಹಾಗೂ ಯಾರಿಗೆ ಜೀವ ಹೋಯ್ತು ಅಥವಾ ಜೀವ ಉಳ್ಕೊಂಡಿದ್ಯಾ ಅಂತ ಹತ್ತಾರು ಪ್ರಶ್ನೆಗಳು ನಮ್ಮೊಳಗೆ ಹುಟ್ಕೊಳ್ಳುತ್ತೆ. ಜೀವ ಹೋದರೆ 4 ದಿನ ಕಣ್ಣೀರು ಹಾಕಿ ಸುಮ್ಮನಾಗ್ಬೋದು, ಆದರೆ ಅರೆಬರೆ ಜೀವ ಆದರೆ ಆ ಕುಟುಂಬದ ಪರಿಸ್ಥಿತಿ ಏನಾಗಿರಬೇಡ. ಇವತ್ತಿನ ಸುದ್ದಿ ಕಾಲ್ ಸೆಂಟರ್ನಲ್ಲೂ ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೊಂದು ಬೆಂದು ಬಳಲ್ತಿರುವಂಥ ಒಂದು ಕುಟುಂಬದ ಸ್ಟೋರಿಯನ್ನು ನಾವು ನಿಮಗೆ ತೋರಿಸ್ತೀವಿ. ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್, ನಾನು ಪ್ರಗಾ. ಮನುಷ್ಯನಿಗೆ ತನ್ನ ದೇಹ ಎಷ್ಟು ಅಮೂಲ್ಯನೋ ಅಷ್ಟೇ ಅಮೂಲ್ಯ ಆ ದೇಹಕ್ಕೆ ಜೊತೆಯಾಗಿರೋ ದೇಹದ ಎಲ್ಲ ಅಂಗಾಂಗಗಳು. ಪ್ರತಿಯೊಂದು ಅಂಗಾಂಗಗಳು ಸಹ ಅದರದೇ ಆದ ವಿಶೇಷತೆಗಳನ್ನು ಹೊಂದಿವೆ. ಯಾವ ಅಂಗ ಸ್ವಲ್ಪ ಆದರೂ ಊನಾದರೆ ಸಾಕು ಇಡೀ ದೇಹವೇ ನಿಷ್ಕ್ರಿಯ ಅನಿಸಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಎಲ್ಲ ಅಂಗಾಂಗಗಳು ಪರಸ್ಪರ ಹೊಂದಿಕೊಂಡಂತಿವೆ. ಅದರಲ್ಲೂ ಈ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಆಗೋ ಅನಾಹುತಗಳಂತೆ ದಾರುಣ ಕಥೆಗಳು. ಒಮ್ಮೊಮ್ಮೆ ನಮ್ಮದೇ ತಪ್ಪುಗಳಿಂದ ಆಗೋ ಅಪಘಾತಗಳಿಂದ ಒಂದಲ್ಲ ಒಂದು ಅನಾಹುತ ಆಗಿರುತ್ತೆ. ಬಸ್ ಆಕ್ಸಿಡೆಂಟು, ಕಾರ್ ಆಕ್ಸಿಡೆಂಟು, ಚಾಲಕರ ಅಜಾಗರೂಕತೆಯಿಂದ ಜೊತೆಗಿರುವವರ ಜೀವಕ್ಕೂ ಆಪತ್ತು ಬಂದೊದಗುತ್ತದೆ. ಇಂಥ ಸನ್ನಿವೇಶಗಳಲ್ಲಿ ಹಲವು ಬಾರಿ ಚಾಲಕರಿಗಿಂತ ಜೊತೆಗಿರುವವರ ಪ್ರಾಣಪಕ್ಷಿ ಹಾರಿ ಹೋಗೋ ಸಂದರ್ಭವೇ ಜಾಸ್ತಿ. ಇನ್ನು ಕೆಲವೊಂದು ಬಾರಿ ತಮ್ಮದಲ್ಲದ ತಪ್ಪಿಗೆ ತಲೆ ಕೊಡುವಂತಹ ದುರಂತವಾದ ಸನ್ನಿವೇಶ. ಹೌದು, ಹೆಚ್ಚಾಗಿ ಅಪಘಾತ ಪ್ರಕರಣಗಳಲ್ಲಿ ಏನೂ ಅಲ್ಲದ ಪಾದಚಾರಿಗಳ ಮೇಲೋ ಅಥವಾ ದಾರಿ ಬದಿಯ ಸುರಕ್ಷಿತ ವಲಯದಲ್ಲೋ ಸಾಕ್ತಿರೋ ಅಮಾಯಕರ ಮೇಲೋ ವಾಹನಗಳು ಹರಿದು ಅಪಘಾತ ಆಗುವುದು. ದಿನ ಬೆಳಗಾದರೆ ಸಾಕು ಇಂಥ ಸುದ್ದಿಗಳು ಸಾಕು ಅನ್ನಿಸುವಷ್ಟು ಮಾಧ್ಯಮಗಳಲ್ಲಿ ಬರ್ತಾನೆ ಇರ್ತವೆ. ಆದರೆ ಇವೆಲ್ಲಕ್ಕೂ ಬಲಿಯಾಗೋದು ಮಾತ್ರ ಅಮಾಯಕರು. ಇದೇನು ಇವತ್ತಿನ ಸಂಚಿಕೆಯಲ್ಲಿ ಆಕ್ಸಿಡೆಂಟ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ ಅದು ನಿಜ. ಇವತ್ತಿನ ಸ್ಟೋರಿ ಸಹ ಏನೊಂದು ತಪ್ಪಿಲ್ಲದೆ ತನ್ನ ಪಾಡಿಗೆ ತಾನು ಅಮಾಯಕನಂತೆ ಬೈಕ್ ಚಲಾಯಿಸಿಕೊಂಡು ಹೋಗ್ತಿದ್ದ ಹುಡುಗನ ಮೇಲೆ KSRTC ಗಾಡಿಯಿಂದ ಆದ ಅಪಘಾತದ ಬಗ್ಗೆ. ಹಾಗಾದರೆ ಆ ಹುಡುಗ ಯಾರು? ಇಂಥ ಸ್ಟೋರಿಯೊಂದು ಮನಕಲುಕುವಂಥ ಹಂತಕ್ಕೆ ತಲುಪಿ ಬೆಂಗಳೂರಿನಿಂದ ನಾವು ಹೊರಟದ್ದಾದರೂ ಎಲ್ಲಿಗೆ? ಈ ಒಂದು ಹುಡುಗನ ಪಾಲನೆ ಪೋಷಣೆಯಲ್ಲಿ ಆ ಕುಟುಂಬ ನರುಗುತ್ತಿರೋದಾದರೂ ಹೇಗೆ? ಇಂಥ ಒಂದು ಭಾವನಾತ್ಮಕ ಸ್ಟೋರಿಯ ಬೆನ್ನ ಹತ್ತಿ ನಾವು ಹೊರಟದ್ದು ದೂರದ ಉಡುಪಿ ಜಿಲ್ಲೆಯ ಕಡೆಗೆ. ನಮ್ಮ ಉಡುಪಿ ಜಿಲ್ಲಾ ವರದಿಗಾರರಿಂದ ನಮಗೆ ಸಿಕ್ಕ ಮಾಹಿತಿಯಂತೆ ಅಮಾಯಕ ಬಾಲಕನೊಬ್ಬನಿಗೆ ಆಕ್ಸಿಡೆಂಟ್ ಆದಂಥ ಸುದ್ದಿ ನಮಗೆ ತಲುಪಿತ್ತು. ಇಂಥ ಕರುಣಾಜನಕ ಸುದ್ದಿ ತಿಳಿದ ನಮ್ಮ ಸುದ್ದಿ ಕಾಲ್ ಸೆಂಟರ್ ತಂಡ ಹಿಂದೂ ಮುಂದೆ ನೋಡದೆ ಆ ಬಾಲಕನ ಕುಟುಂಬದ ಸ್ಥಿತಿಗತಿಯ ಬಗ್ಗೆ ಮತ್ತು ಆ ಹುಡುಗನಿಗೆ ಆದ ಆಕ್ಸಿಡೆಂಟ್ನ ಹಿನ್ನೆಲೆಯನ್ನು ಸವಿವರವಾಗಿ ಸಂಗ್ರಹಿಸಲು ನಾವು ಹೊರಟದ್ದು ಉಡುಪಿ ಜಿಲ್ಲೆಯ ಶಂಕರನಾರಾಯಣ ಸಮೀಪದ ಅಂಪಾರು ಎಂಬ ಊರಿನ ಕಡೆಗೆ. We'll be right back.
ಸಾಧಾರಣವಾಗಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ರಸ್ತೆಗಳು ಬಹುತೇಕ ತಿರುಮರುವು ರಸ್ತೆಗಳೇ ಆಗಿವೆ. ಇಂಥ ರಸ್ತೆಗಳಲ್ಲಿ ಗಾಡಿ ಓಡಿಸೋದು ಅಂದರೆ ಅದೊಂದು ದುಸ್ಸಾಹಸ ಅನ್ಬೋದು. ಒಮ್ಮೊಮ್ಮೆ ನಾವು ಸರಿ ಇದ್ದರೂ ಎದುರು ಬರೋರು ಸರಿ ಇಲ್ಲ ಅಂದರೆ ಆಗೋ ಅನಾಹುತ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂಥ ದುಸ್ಥಿತಿ ಇಲ್ಲಿದೆ. ಇದ್ಯಾಕೆ ಹೇಳ್ತಿದ್ದೀವಿ ಅಂದರೆ ಇಂಥ ಒಂದು ತಿರುಮೂರು ರಸ್ತೆಯಲ್ಲೇ ಇವತ್ತಿನ ಈ ಸ್ಟೋರಿ ಹುಟ್ಟೋದು. ಈ ತಿರುಮೂರು ರಸ್ತೆಗಳೇ ಹಲವಷ್ಟು ಅನಾಹುತಗಳಿಗೆ ಕಾರಣವಾಗಿರೋದು ಸಹ. ಇಂಥ ರಸ್ತೆಯನ್ನೇ ದಾಟಿ ನಾವು ಸೇರಿದ್ದು ಶಂಕರನಾರಾಯಣ ಗ್ರಾಮದಲ್ಲೇ ಬರೋ ಕಲ್ಗದ್ದೆ ಅನ್ನೋ ಊರಿಗೆ. ಇವೆಲ್ಲ ಪೀಠಿಗೆ ಬಿಟ್ಟು ನಾವು ಇವತ್ತಿನ ಸ್ಟೋರಿಯಲ್ಲಿ ಬರೋ ದುರಂತ ನಾಯಕನನ್ನು ತೋರಿಸ್ತೀವಿ. ಈತನ ಹೆಸರು ರಮೇಶ್ ನಾಯಕ್ ಅಂತ. ವಯಸ್ಸು 23 ವರ್ಷ. ನೋಡೋಕೆ ಸ್ಫುರದ್ರೂಪಿಯಾಗಿರೋ ಈ ಹುಡುಗ ಶಂಕರನಾರಾಯಣ ಊರಿಂದ ತನ್ನ ಮನೆ ಕಲ್ಗದ್ದೆಗೆ ಹೋಗ್ತಿರಬೇಕಾದ್ರೆ ಶಂಕರನಾರಾಯಣದ ತಿರುವಿನಲ್ಲಿ ಸರ್ಕಾರಿ ಬಸ್ಸೊಂದು ಈ ಹುಡುಗನಿಗೆ ಗುದ್ದುತ್ತೆ. ಅದೇನು ಗ್ರಹಚಾರವೋ ಗೊತ್ತಿಲ್ಲ, ನೇರವಾಗಿ ಹಿಂಬದಿಯ ಚಕ್ರಕ್ಕೆ ರಮೇಶ್ ನಾಯ್ಕನ ತಲೆ ಸಿಕ್ಕಿಬಿಡುತ್ತೆ. ಈ ಬಗ್ಗೆ ಇವರ ಕೇಸನ್ನು ನಡೆಸಿಕೊಂಡು ಬರ್ತಿರೋ ವಕೀಲರಾದ ಉಮೇಶ್ ಶೆಟ್ಟಿ ಶಾನ್ಕಟ್ ಅವರು ಹೇಳೋದು ಹೀಗೆ. 2015 ಏಪ್ರಿಲಲ್ಲಿ ಆಕ್ಸಿಡೆಂಟ್ ಆಗಿದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್. ಶಂಕರನಾರಾಯಣದಲ್ಲಿ ಇವರು ಮೋಟರ್ ಸೈಕಲಲ್ಲಿ ಹೋಗ್ತಾ ಇರುವಾಗ ಸರ್ಕಾರಿ ಬಸ್ಸು ಅವರಿಗೆ ಡಿಕ್ಕಿ ಹೊಡೆದಿರೋದು. ಮೇಜರ್ ಹೆಡ್ ಇಂಜುರಿ ಆಗಿ ಅವರು ಅನ್ಕಾನ್ಷಿಯಸ್ ಆಗಿ ಉಡುಪಿ ಆದರ್ಶ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು. ಕೇಳಿ ಕೇಳಿ ಕೂಲಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರೋ ರಮೇಶ್ ಅನ್ನೋ ಈ ಹುಡುಗ ತನ್ನದಲ್ಲದ ತಪ್ಪಿಗೆ ಅಪಘಾತಕ್ಕೆ ಸಿಲುಕಿದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ಮನೆಯ ಜವಾಬ್ದಾರಿ ಹೊತ್ತ ಈತನ ಭವಿಷ್ಯಕ್ಕೆ ಸರ್ಕಾರಿ ಬಸ್ಸೊಂದು ಕರಾಳ ದಿನಗಳನ್ನು ಕೊಟ್ಟಿದೆ. ಈ ಮುಂಚೆ ಹೇಳ್ದಂಗೆ ನಾವು ಸವಾರಿಯಲ್ಲಿ ಎಷ್ಟೇ ಪರಿಪೂರ್ಣರಾಗಿದ್ದರೂ ಸಹ ಎದುರು ಬರುವವನ ಅಜಾಗರೂಕತೆಯಿಂದ ತನ್ನ ತಲೆಯನ್ನು ಕೊಟ್ಟಿದ್ದಾನೆ ಈ ರಮೇಶ್. ವೀಕ್ಷಕರೇ, ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಿರುವಂಥ ಈ ಕುಟುಂಬದ ಈ ಹುಡುಗ ಈಗ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್. ವೀಕ್ಷಕರೇ, ಇಂಥ ಒಂದು ಬಡತನದ ಪರಿಸ್ಥಿತಿಯಲ್ಲಿರುವಂಥ ಈ ಒಂದು ಹುಡುಗಂಗೆ ಆಕ್ಸಿಡೆಂಟ್ ಆದ ನಂತರ ಈಗ ಯಾವ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಬನ್ನಿ ನೋಡ್ಕೊಂಬರೋಣ. ತನ್ನದಲ್ಲದ ತಪ್ಪಿಗೆ ತಲೆ ಕೊಟ್ಟ ಕಲ್ಗದ್ದೆಯ ರಂಗಾನಾಯ್ಕ್ ಅವರ ಮಗ ಈ ರಮೇಶ್ ನಾಯ್ಕ್ ಇವತ್ತು ಹೀನಾಯ ಪರಿಸ್ಥಿತಿಯಲ್ಲಿ ಮಲಗಿದ್ದಾನೆ. ಕೂಲಿ ಮಾಡಿಯೇ ತನ್ನ ಜೀವನ ನಡೆಸಿಕೊಳ್ತಿದ್ದ ರಮೇಶ್ ಕುಟುಂಬಕ್ಕೆ ಆಕ್ಸಿಡೆಂಟ್ ಆದ ದಿನಗಳಿಂದ ಸೂತಕದ ಛಾಯೆ ಮನೆ ಮಾಡಿದೆ. ಸುಂದರವಾದ ಹಸಿರ ಕಾಡಿನ ಮಧ್ಯೆ ಇಂಥದ್ದೊಂದು ನರಕದಂತಹ ದೃಶ್ಯ ಕಂಡಿದ್ದು ಸುಳ್ಳಲ್ಲ. ಇನ್ನು ರಮೇಶನಿಗೆ ಆಕ್ಸಿಡೆಂಟ್ ಆದ ವಿಚಾರದ ಬಗ್ಗೆ ಹೇಳಬೇಕಂದ್ರೆ ಏಪ್ರಿಲ್ 2015 ಶಂಕರನಾರಾಯಣದಲ್ಲಿ ಆಕ್ಸಿಡೆಂಟ್ ಆದ ರಮೇಶ್ನನ್ನ ಉಡುಪಿಯ ಆದರ್ಶ ಆಸ್ಪತ್ರೆಗೆ ಸೇರಿಸಲಾಯಿತು. ಸುಮಾರು 3 ತಿಂಗಳ ಕಾಲ ಅದೇ ಆಸ್ಪತ್ರೆಯಲ್ಲಿ ಜೀವನ್ಮರಣದ ಜೊತೆ ಹೋರಾಡಿದ್ದರು ರಮೇಶ್. ಸಂಪೂರ್ಣ ಪ್ರಜ್ಞೆ ಕಳೆದುಕೊಂಡು ಅದೇ ಆದರ್ಶ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆದಿದ್ದಾರೆ. ಈ ಬಡ ಕುಟುಂಬಕ್ಕೆ ಬರೀ ಆದರ್ಶ ಆಸ್ಪತ್ರೆಯಲ್ಲೇ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಬಿದ್ದಿದೆ. ಆದ ಅಪಘಾತದಿಂದ ತಲೆಯ ಭಾಗಕ್ಕೆ ಬಲವಾದ ಹೊಡೆತ ಬಿದ್ದಿತ್ತು. ತಲೆ ಬುರುಡೆಯ ಚಿಪ್ಪು ಸಂಪೂರ್ಣವಾಗಿ ಜಖಂಗೊಂಡಿದ್ದರಿಂದ ತಲೆಯಲ್ಲಿ ಇರುವ ಬಲಭಾಗದ ಚಿಪ್ಪಿಗೂ ದೊಡ್ಡ ಮಟ್ಟದ ಹಾನಿಯಾಗಿತ್ತು.
ಆಕ್ಸಿಡೆಂಟ್ ಆದ ದಿನವೇ ಹಳೆಯದನ್ನೆಲ್ಲ ಸಂಪೂರ್ಣವಾಗಿ ಮರೆತ ರಮೇಶ್ ಇನ್ನೆಂದೂ ಏಳಲಾಗದಂಥ ಸ್ಥಿತಿ ತಲುಪಿದ್ದಾನೆ. ಎಷ್ಟೋ ಬಾರಿ ಇವತ್ತಲ್ಲ ನಾಳೆ ನಮ್ಮ ಮಗ ಸಂಪೂರ್ಣ ಗುಣ ಆಗ್ತಾನೆ ಅಂತ ಆಶಾವಾದದಲ್ಲಿ ದಿನ ಕಳಿತಿರೋ ತಂದೆ ತಾಯಿಗೆ ಎಷ್ಟು ದಿನ ಕಳೆದ್ರೂ ಮಗನಿಗಾದ ಈ ಆಘಾತ ಅರಗಿಸಿಕೊಳ್ಳಲು ಆಗ್ತಿಲ್ಲ. ಮನೆಯಲ್ಲಿ ಅವರೊಂದು 6-7 ತಿಂಗಳು ಫುಲ್ ಬೆಡ್ ರಿಡನ್ ಆಗಿದ್ದರು. ಅವರಿಗೆ ಕಾನ್ಷಿಯಸ್ ಸರಿಯಾಗಿರಲಿಲ್ಲ, ಅರೆಪ್ರಜ್ಞೆಯಲ್ಲಿ ಇದ್ದರು. ಅವರಿಗೆ ಯಾವುದೇ ಗಟ್ಟಿ ಫುಡ್ಡನ್ನು ಕೊಡಲಿಕ್ಕಾಗೋದಿಲ್ಲ, ಮೆಡಿಸಿನ್ ಇತ್ತು ಮತ್ತು ಎಲ್ಲ ಲಿಕ್ವಿಡನ್ನು ಮೂಗಿನ ಮೂಲಕ ಕೊಡಬೇಕಿತ್ತು. ಅವ್ರದ್ದು ಆ್ಯಕ್ಚುಲಿ ಫ್ಯಾಮಿಲಿ ಕಂಡೀಷನ್ ಭಾಳ ಕಷ್ಟ. ಅವ್ರ ಮನೆಯಲ್ಲಿ ಇವನೊಬ್ಬನ ದುಡಿಯೋನು, ಇವನು ದುಡಿದ್ರೆ ಮಾತ್ರ ಅವ್ನ ಸಂಸಾರ ನಡೀತದೆ. ಹಾಗಾಗಿ ಮನೆಯಲ್ಲಿ ಭಾಳ ಕಷ್ಟ ಇತ್ತು. ಅವರಿಗೆ ಇಷ್ಟೊತ್ತಿನೊಳಗೆ ಒಂದು 7.5 ಲಕ್ಷಕ್ಕೂ ಮಿಕ್ಕಿ ಹಾಸ್ಪಿಟ್ಲ್ ಬಿಲ್ ಪೇಮೆಂಟ್ ಮಾಡಿದ್ದಾರೆ. ಮತ್ತು ಅವರು ಒಂದು ಇದುವರೆಗೆ ಒಂದು 80 ಡೇಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಒಂದು 4 ಟು 5 ಟೈಮ್ಸ್ ಹಾಸ್ಪಿಟಲೈಸೇಷನ್ ಅವರು ಅಡ್ಮಿಟ್ ಆಗಿದ್ದರು. ಇನ್ ಪೇಷಂಟ್ ಟ್ರೀಟ್ಮೆಂಟು ಒಂದು 20 ಟು 30 ಟೈಮ್ಸ್ ಅವರು ಔಟ್ ಪೇಷಂಟ್ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಹಾಗಾಗಿ ಅವರಿಗೆ ಇವತ್ತಿನವರೆಗೆ ಸಾಧಾರಣ ಒಂದು 12 ಲ್ಯಾಕ್ಸ್ ಆಸ್ಪತ್ರೆಗೆ ಮತ್ತು ಓಡಾಟಕ್ಕೆ ಖರ್ಚಾಗಿದೆ. ಮೂರು ತಿಂಗಳ ನಂತರ ಮನೆಗೆ ಕರೆದುಕೊಂಡು ಬಂದ ರಂಗಾನಾಯ್ಕರ ಕುಟುಂಬ ತನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಆರೈಕೆ ಮಾಡಿಕೊಂಡು ಬಂದಿದೆ. ಮನೆಗೆ ಕರೆದುಕೊಂಡು ಬಂದ ನಂತರ ಅಷ್ಟಾಗಿ ಪ್ರಜ್ಞೆ ಬಂದಿರಲಿಲ್ಲ. ಅರೆ ಪ್ರಜ್ಞಾವಸ್ಥೆಯಲ್ಲೇ ಸುಮಾರು 6-7 ತಿಂಗಳುಗಳ ಕಾಲ ದೂಡಿಕೊಂಡು ಬಂದಿದ್ದಾರೆ. ಇರುವಷ್ಟು ದಿನ ಹಾಸಿಗೆಯಲ್ಲೇ ಕಾಲ ಕಳೆದ ರಮೇಶ್ಗೆ ಸಂಪೂರ್ಣ ಪ್ರಜ್ಞೆ ಬರೋ ಯಾವುದೇ ಲಕ್ಷಣಗಳು ಕಂಡು ಬರ್ತಿರಲಿಲ್ಲ. ರಮೇಶ್ ಬಸ್ ಆಕ್ಸಿಡೆಂಟ್ನಲ್ಲಿ ಬಿದ್ದ ತೀವ್ರತೆ ಎಷ್ಟಿತ್ತು ಅಂದರೆ ಆತನ ತಲೆಗೆ ಬಿದ್ದಿರೋ ಹೊಡೆತದ ಜೊತೆಗೆ ಮೈಕೈ ಕೂಡ ಸಂಪೂರ್ಣ ಜಖಂಗೊಂಡಿತ್ತು. ದೇಹದ ಸೊಂಟದ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದು ಸೊಂಟದ ಮೂಳೆ ಮುರಿದೇ ಹೋಗಿದೆ. ಹೊರಗಡೆಯಿಂದ ನೋಡಿದಾಗ ಹೊಂಡ ಹೊಕ್ಕಿದಂತೆ ಕಂಡುಬರೋ ಇವರ ಮೈ ಒಳಗೆ ಆಳವಾದ ವಾಸಿ ಮಾಡಲಾಗದಂತಹ ಮೂಳೆ ಮುರಿತ ಉಂಟಾಗಿದೆ. ಹಾಗೆ ಕಾಲಿನ ಮೂಳೆ ಕಟ್ಟಾಗಿದ್ದು ಸದ್ಯಕ್ಕೆ ರಾಡ್ ಹಾಕಿ ಓಡಾಡೋ ಪ್ರಯತ್ನ ಮಾಡಿಸಿ ಅಂತ ಡಾಕ್ಟರ್ ಮನೆಗೆ ಕಳಿಸ್ತಾರೆ. ತಂದೆ ರಂಗಾನಾಯ್ಕ್ ಮಗನ ಈ ಸ್ಥಿತಿ ಕಂಡು ಸಂಪೂರ್ಣ ಕೊರಗಿ ಕುಗ್ಗಿ ಹೋಗಿದ್ದಾರೆ. ಜೀವನದಲ್ಲಿ ಇನ್ಯಾವ ಆಸೆಯೂ ನಮಗಿಲ್ಲ, ಮಗ ಹುಷಾರಾದರೆ ನಂಗದೇ ದೇವರು ಕೊಡೋ ದೊಡ್ಡ ವರ ಎಂಬಂತೆ ನಮ್ಮ ಬಳಿ ಕಣ್ಣೀರು ಹಾಕಿದರು. ಸುಮಾರು 5.5 ಅಡಿ ಎತ್ತರದ ಮಗ ಭವಿಷ್ಯದಲ್ಲಿ ಇಡೀ ಕುಟುಂಬಕ್ಕೆ ಆಧಾರ ಆಗ್ತಾನೆ ಅನ್ನೋ ಕನಸು ಹೊತ್ತಿದ್ದ ಕುಟುಂಬಕ್ಕೆ ಸರ್ಕಾರಿ ಬಸ್ನ ಆಕ್ಸಿಡೆಂಟ್ನಿಂದ ದೊಡ್ಡ ಕಲ್ಲು ಬಿದ್ದಂತಾಗಿದೆ. 4 ಜನರ ಈ ಕುಟುಂಬದಲ್ಲಿ ಪ್ರತಿದಿನ ಸೂತಕದ ಮನೆಯಂತಾಗಿದೆ. ಅವನು ಒಂದು ಹೆಜ್ಜೆ ನಡಿಬೇಕಿದ್ರು ಕೂಡ ಅವನಿಗೆ ಅಟೆಂಡರ್ ಬೇಕು. ಅವನಿಗೆ ಯಾವ ಈ ವಾಕರ್ ಇದ್ದು ಕೂಡ ನಡಿಲಿಕ್ಕೆ ಆಗುವುದಿಲ್ಲ. ಅವನಿಗೆ ಇಲ್ಲಿ ಸ್ಕಲ್ ರಿಮೂವ್ ಮಾಡಿರೋದ್ರಿಂದ ಈ ಪೋರ್ಷನ್ನಲ್ಲಿ ಅವನಿಗೆ 4 ಇಂಚು ಆಳದ ಮತ್ತು 6 ಇಂಚು ಸುತ್ತಳತೆ ಒಂದು ಹೋಲ್ ಆಗಿದೆ. ಅಲ್ಲಿ ಏನಾಗಿದೆ ಅಂದರೆ ಆ ಸ್ಕಲ್ ರಿಮೂವ್ ಮಾಡಿದಾಗ ಈ ಚರ್ಮ ಒಳಗೆ ಬರ್ತದೆ, ಒಳಗೆ ಬಂದು ಹೋಲ್ ಆಗ್ತದೆ. ಅದಕ್ಕೆ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಅವನಿಗೆ ಅದೇ. ಮೂಲತಃ ಬಡತನದಲ್ಲೇ ನೊಂದು ಬೆಂದಿರೋ ರಂಗಾನಾಯ್ಕರ ಮಗ ರಮೇಶ್ ಪ್ರೌಢಾವಸ್ಥೆಗೆ ಬರುವಾಗಲೇ ದುಡಿಮೆ ಕಡೆ ಯೋಚಿಸೋಕೆ ಶುರು ಮಾಡಿದ್ರು. ಇವರ ಮನೆಯ ಬಡತನ ಎಷ್ಟಿತ್ತು ಅಂದರೆ ರಮೇಶ್ PUC ಮಟ್ಟಕ್ಕೆ ಬರ್ತಿದ್ದಂಗೆ ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗಲೇಬೇಕಾದಂಥ ದುಸ್ಥಿತಿ ಕೂಡ ಅಲ್ಲಿತ್ತು. ಆದರೂ ಕೂಡ ಕಷ್ಟವನ್ನು ತಲೆಗೆ ಹಾಕ್ಕೊಳ್ಳದೆ ತನ್ನ ಸಂಪೂರ್ಣ ಲಕ್ಷ್ಯವನ್ನು ಕೆಲಸದ ಕಡೆ ಹಾಕೋಕೆ ಹೊರಟಿದ್ದ. ದಿನ ಕಳೆದಂತೆ ಮಗ ಯಾವುದೋ ಒಂದು ಕೂಲಿ ಕೆಲಸಕ್ಕೆ ಸೇರಿ ಒಳ್ಳೆ ದುಡಿಮೆಗಾರ ಅನಿಸ್ಕೊಂಡಿದ್ದ. ಯಾವಾಗ ಈ ಕುಟುಂಬಕ್ಕೆ ಆಕ್ಸಿಡೆಂಟ್ ಅನ್ನೋ ಭೂತ ಒಕ್ಕರಿಸಿತ್ತೋ ಆಗಲೇ ಈ ಕುಟುಂಬದ ಪರಿಸ್ಥಿತಿ ಹೀನಾಯದತ್ತ ಸಾಗಿತ್ತು. ಮಗನ ಆಕ್ಸಿಡೆಂಟಿಂದ ಕಂಗೆಟ್ಟ ಕುಟುಂಬಕ್ಕೆ ಕೂಲಿಯೇ ಮುಖ್ಯ ಆಧಾರ. ಇಂಥದ್ರಲ್ಲಿ ಮಗನ ಚಿಕಿತ್ಸೆಗಂತ ಇಲ್ಲಿಯವರೆಗೂ ಈ ಕುಟುಂಬ ಸುಮಾರು 13-15 ಲಕ್ಷದಷ್ಟು ಖರ್ಚು ಮಾಡಿದೆ. ಕಂಡ ಕಂಡಲ್ಲೆಲ್ಲ ಸಾಲ ಮಾಡಿ ಮಗನ ಜೀವ ಉಳಿಸಿಕೊಳ್ಳಲು ಹೆಣಗಾಡ್ತಿದ್ದಾರೆ ವಯೋವೃದ್ಧ ತಂದೆ ರಂಗಾನಾಯ್ಕ. ಇನ್ನೀಗ ಅವನಿಗೆ ಆಪರೇಷನ್ ಆಯ್ತು, ಆಮೇಲೆ ಇಲ್ಲಿವರೆಗೆ ನಾವು ಸಾಲ ಕಡೆ ಮಾಡ್ಕೊಂಡಾಯ್ತು, ಇಡೀ 10-15 ಲಕ್ಷ ಕಳ್ಕೊಂಡಾಯ್ತು.
ಇನ್ನೂ ಈಗ ಮತ್ತೆ ಬೇಕಂದ್ರೆ ನಾವೆಂತ ಮಾಡೋಕಿತೇಳಿ, ನಾವೊಬ್ಬ ಕೂಲಿ ಕೆಲಸ ಮಾಡ್ಕೊಂಡು ಮೊದಲು ಅವನು ಅವ್ರ ಕೈ ಜೋಡಿ ಅನ್ನೋರು ಮಾಡ್ಕೊಂಡು ಇರ್ತೀವಿ, ಈಗ ಜೀವನ ನಡೆಸ್ಕೊಂಡು ಹೋಗೋದೇ ಕಷ್ಟ ಆಯಿತು ನಮಗಂದ್ರೆ. ಇಲ್ಲೆಲ್ಲ ಊರ ಮನೆಯವರೇ ಎಲ್ಲ ಎರಡು ಮಟ್ಟಿಗೆಲ್ಲ ಸಹಾಯವೆಲ್ಲ ಮಾಡಿ ಊರ ಮನೆಯವರಿಂದ ನಾನು ಒಂದು ಮಗನ ಉಳಿಸ್ಕೊಂಡು ಎಷ್ಟೇ ಬಿಟ್ಟರೆ ಮತ್ತೆ ಅಲ್ದಿರೋ ಸಾಧ್ಯ ಇರಲಿಲ್ಲ ನನ್ನ ಹತ್ರ. ನನ್ನ ಹತ್ರ ಇಲ್ಲಿವರೆಗೆ ಕಷ್ಟಪಟ್ಟದೆ ಸಾಕೈತಿ, ಇನ್ನು ನನ್ನ ಹತ್ರ ಕಷ್ಟಪಡೋಕಿಲ್ಲ, ನಾನು ಜೀವ ಇದ್ದಿದ್ದೆ ಇಲ್ಲಿವರೆಗೆ ಹಣ ಇಷ್ಟೇ ಆಯ್ತು ನಂಗೆ, ಇನ್ನೆಂತ ಉಳಿಲ್ಲ ನಂದು. ಇನ್ನು ಕಾನೂನಾತ್ಮಕವಾಗಿ ಏನೇನು ಬೆಳವಣಿಗೆ ಆಗಿದೆ ಹಾಗೂ ಇನ್ನೂ ಏನೇನು ಆಗಬೇಕಿದೆ ಅನ್ನೋದ್ರ ಬಗ್ಗೆ ಹೇಳಬೇಕು. ಈಗಾಗಲೇ ಇವರನ್ನು ಪರೀಕ್ಷೆ ಮಾಡಿದಂತಹ ಉಡುಪಿಯ ಆದರ್ಶ ಆಸ್ಪತ್ರೆ ಮತ್ತು ಮಣಿಪಾಲ್ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹುಡುಗನದ್ದು ಬಹುತೇಕ 70% ದೈಹಿಕ ಅಸಮರ್ಥ ಎಂಬಂತೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹಾಗೆ ಈ ಕೇಸನ್ನು ವಹಿಸಿಕೊಂಡ ಸ್ಥಳೀಯ ವಕೀಲರಾದ ಉಮೇಶ್ ಶೆಟ್ಟಿಯವರು ಹೇಳೋದು, 70% ದೈಹಿಕ ಅಸಮರ್ಥ ಅಂದರೆ ಆ ಹುಡುಗ ಇನ್ನು ಯಾವುದೇ ಕೆಲಸ ಕೂಡ ಮಾಡುವಂತಿಲ್ಲ, ಹಾಗಾಗಿ ಆತ ಇನ್ನು ಜೀವನದಲ್ಲಿ ಯಾವುದೇ ರೀತಿಯಲ್ಲೂ ಮೇಲೇಳಲು ಆಗದಂಥ ಸ್ಥಿತಿ ಇರೋದ್ರಿಂದ ಅದು 100% ಎಂಬಂತೆ ಕೋರ್ಟಲ್ಲಿ ತಮ್ಮ ವಾದ ಮಂಡಿಸಿದ್ದಾರೆ. ಸರ್ಕಾರಿ ಬಸ್ಸಿಗೆ ಇನ್ಸೂರೆನ್ಸ್ ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ, ಅವರು ಡಿವಿಜನಲ್ ಕಂಟ್ರೋಲರ್ ಮೇಲೆ ನಾವು ಕೇಸ್ ಹಾಕಿದ್ವಿ, ಡ್ರೈವರ್ ಮತ್ತು ಅವ್ರ ಮೇಲೆ. ನಮ್ದು ಎವಿಡೆನ್ಸ್ ಎಲ್ಲ ಆಗಿದೆ, 7.5 ಲಕ್ಷ ರೂಪಾಯಿ ಮೆಡಿಕಲ್ ಬಿಲ್ ಕೊಟ್ಟಿದ್ದೀವಿ, ಮತ್ತು ಇವನೀಗ 70% ಡಿಸೇಬಿಲಿಟಿ ಅಂತೇಳಿ ಹೇಳಿ ಡಾಕ್ಟರ್ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ಯಾಕಂದರೆ 70% ಡಿಸೇಬಿಲಿಟಿ ಇದ್ದವನಿಗೆ ಅವನಿಗೆ ಕೆಲಸ ಮಾಡುವ ಯಾವುದೇ ಸಾಮರ್ಥ್ಯ ಇರೋದಿಲ್ಲ, ಹಾಗಾಗಿ 100% ಡಿಸೇಬಿಲಿಟಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅವನು ಕೇರ್ ಮಾಡ್ಕೊಳ್ಳೋ ಸಾಮರ್ಥ್ಯ ಅವನಿಗಿಲ್ಲ. ಈಗಾಗಲೇ ಉಮೇಶ್ ಶೆಟ್ಟಿಯವರು ಹೆಚ್ಚಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ಕೋರ್ಟಲ್ಲಿ ತಮ್ಮ ವಾದ ಮಂಡಿಸಿರೋ ಬೆನ್ನಲ್ಲೇ KSRTC ವಲಯಾಧಿಕಾರಿ ಮೇಲೆ ಕೇಸ್ ದಾಖಲಿಸಿದ್ದು, ಸರ್ಕಾರಕ್ಕೆ ಯಾವುದೇ ಇನ್ಶೂರೆನ್ಸ್ ಕಂಪನಿಯ ಜವಾಬ್ದಾರಿ ಇಲ್ಲದ ಕಾರಣ ಸರ್ಕಾರದ ಸಾರಿಗೆ ಇಲಾಖೆ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಳ್ಳಲೇಬೇಕಾಗಿದೆ. ಆದರೆ ಸಾಮಾನ್ಯ ವ್ಯಕ್ತಿಗಾದ ಇಂಥ ದೊಡ್ಡ ಹಾನಿಗೆ ಸುಮಾರು 2.5 ವರ್ಷ ಆದರೂ ಪರಿಹಾರದ ದೃಷ್ಟಿಯಿಂದ ಯಾವುದೇ ಉತ್ತಮ ಬೆಳವಣಿಗೆ ಆಗದ್ದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ವೀಕ್ಷಕರೇ, ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿರೋ ಈ ಕುಟುಂಬಕ್ಕೆ ಮುಂದೆ ಆಗಬೇಕಾಗಿರೋಂಥ ಯಾವ್ಯಾವ ರೀತಿ ನೆರವುಗಳು ಬೇಕು ಅದನ್ನೆಲ್ಲ ತೋರಿಸ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್. ವೀಕ್ಷಕರೇ, ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಿರೋ ಈ ಕುಟುಂಬಕ್ಕೆ ಮುಂದೆ ಯಾವ್ಯಾವ ರೀತಿ ನೆರವು ಬೇಕಿದೆ ಬನ್ನಿ ನೋಡ್ಕೊಂಬರೋಣ. ಕಾನೂನಾತ್ಮಕವಾಗಿ ಎಷ್ಟೇ ಹೋರಾಟಗಳನ್ನು ಮಾಡಿದರೂ ಸಹ ವಕೀಲರ ಪ್ರಕಾರ ಇಲಾಖೆಯಿಂದ ಬರೋದು ಕೇವಲ ಅತ್ಯಲ್ಪ ಮೊತ್ತವಾಗಿದೆ. ಈಗಾಗಲೇ ಈ ಕುಟುಂಬ ಮಗನ ಔಷಧೋಪಚಾರಕ್ಕಾಗಿ ಲಕ್ಷಗಟ್ಟಲೆ ಹಣ ವ್ಯಯಿಸಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಮೂಲ್ಯವಾದ ಜೀವಕ್ಕಾದ ಹಾನಿ ಅಷ್ಟಿಷ್ಟಲ್ಲ. ಇರೋ ಒಬ್ಬ ಮಗನೇ ಈ ಕುಟುಂಬಕ್ಕೆ ಮುಖ್ಯ ಆಧಾರ ಆಗಿರುವಾಗ ಈಗ ಸಂಪೂರ್ಣ ಪಾತಾಳಕ್ಕೆ ಕುಸಿದಂತಾಗಿದೆ ಈ ಕುಟುಂಬದ ಸ್ಥಿತಿ. ಇಲ್ಲಿಯವರೆಗೂ ಆದಂಥ ಖರ್ಚಿನ ವಿವರವನ್ನು ಮೇಲಿಂದ ಮೇಲೆ ಇವತ್ತಿಗೂ ಬರ್ತಿರೋದ್ರಿಂದ ಕೋರ್ಟಿಗೆ ಇಂತಿಷ್ಟೇ ಖರ್ಚಾಗಿದೆ ಎಂದು ಸರಿಯಾಗಿ ವಿವರ ಸಲ್ಲಿಸಲು ಆಗ್ತಿಲ್ಲ. ನಮ್ಮ ತಂಡ ರಮೇಶ್ ನಾಯಕ್ ಮನೆಗೆ ಹೋದ ಸಂದರ್ಭದಲ್ಲೂ ಸಹ ರಮೇಶ್ ನಾಯಕ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಹೆಚ್ಚಿನ ಸಿದ್ಧತೆ ನಡೆಸುತ್ತಿದ್ದರು ತಂದೆ ರಂಗಾನಾಯಕ್. ಪ್ರತಿ ವಾರಕ್ಕೊಮ್ಮೆ ಆರೋಗ್ಯದಲ್ಲಿ ಏರುಪೇರಾಗ್ತಿರೋ ಬೆನ್ನಲ್ಲೇ ಈ ಕುಟುಂಬ ದಿನವೂ ಕಣ್ಣೀರಲ್ಲಿ ಕೈ ತೊಳಿತಿದೆ. ತುಂಬ ಸೋತಿದ್ರು ಇಲ್ಲಿ ಬಡ ಕುಟುಂಬ ಅಲ್ಲ, ಎಷ್ಟೋ 15 ಲಕ್ಷ ಜನರು ಖರ್ಚು ಮಾಡ್ಕೊಂಡಿದ್ರು, ಮತ್ತು ಜನಪ್ರತಿನಿಧಿಗಳು ನಮಗೆ ಇನ್ನು ಇವತ್ತಿನವರೆಗೂ ಬಂದಿದ್ದಿಲ್ಲ. ಇವರಿಗೂ ಯಾರು ಇಲ್ಲಿನ ಲೋಕಲ್ ಆಗಿರಲಿ ಯಾರಲ್ಲಿ ಯಾವ ಪಕ್ಷದವರು ಬಂದಿದ್ದಿಲ್ಲ, ಯಾರು ಆರ್ಥಿಕನವರು ಮಾಡಿದ್ದಿಲ್ಲ. ಇದೇ ಊರಿನ ಲೋಕಲ್ ಊರಿನವರಿಗೆ ಊರಿನವತ್ತಿದ್ದು ಬಡ ಕುಟುಂಬ. ಇಂಥ ಒಂದು ದೊಡ್ಡ ಹೊಡೆತ ತಿಂದಿರೋ ಈ ಕುಟುಂಬಕ್ಕೆ ಇವತ್ತು ಹೆಚ್ಚಿನ ಆರ್ಥಿಕ ನೆರವು ಬೇಕಿದೆ. ಇಲ್ಲಿಯವರೆಗೂ ಯಾರ ಬಳಿಯೂ ಕೈ ಎತ್ತಿ ಬೇಡದ ರಂಗಾನಾಯ್ಕ ಅವರು ಈಗ ಮಗನ ಕಾಯಿಲೆ ಗುಣಪಡಿಸಲು ಲಕ್ಷಗಟ್ಟಲೆ ಹಣ ವ್ಯಯಿಸಿದ್ದಾರೆ. ಆ ಮೂಲಕ ಹಾಸಿಗೆಗಿಂತ ಹೆಚ್ಚು ಕಾಲು ಚಾಚಿದ್ದಾರೆ. ತಮ್ಮ ಪಾಡಿಗೆ ತಾವಿದ್ದ ಕುಟುಂಬ ಇನ್ನೆಂದೂ ಮೇಲೆ ಏಳಲಾಗದಂಥ ಸ್ಥಿತಿಗೆ ಬಂದೊದಗಿದ್ದು ದುರಂತವೇ ಸರಿ. ಅವನ ಮನೆ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಸಾರ್ವಜನಿಕರು ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿದ್ದಾರೆ, ಬಟ್ ಅವನಿಗೆ ಈ ನಮ್ಮ ಏನು ನ್ಯಾಯಾಲಯದಿಂದ ಪರಿಹಾರ ಸಿಗ್ತದೆ ಅದರ ಅದಕ್ಕಿಂತ ಜಾಸ್ತಿ ಈ ಸಾಮಾಜಿಕವಾಗಿ ಸಾರ್ವಜನಿಕರಿಂದ ಬಂದರೆ ಭಾಳ ಉತ್ತಮ.
ಏನೇ ಆದರೂ ಈ ಕುಟುಂಬಕ್ಕೆ ಸರ್ಕಾರದಿಂದ ಬರೋದು ಅತ್ಯಲ್ಪ ಮೊತ್ತವೇ. ಆದ ಆಕ್ಸಿಡೆಂಟ್ನಿಂದ ನಿಜಕ್ಕೂ ಈ ಕುಟುಂಬ ತತ್ತರಿಸಿ ಹೋಗಿದೆ. ಮುಂದಾದರೂ ನಮ್ಮ ಮಗನ ಚಿಕಿತ್ಸೆಗೆ ಹೆಚ್ಚಿನ ನೆರವು ಸಿಗಬಹುದು ಅಂತ ಸುದ್ದಿ ಟಿವಿಯ ಮೊರೆ ಹೋದಂಥ ಬೆನ್ನಲ್ಲೇ ಸುದ್ದಿ ಕಾಲ್ ಸೆಂಟರ್ ಇವರ ಸ್ಟೋರಿಯನ್ನು ನಿಮ್ಮ ಮುಂದಿಡ್ತಾ ಇದೆ. ಸಂಪೂರ್ಣ ದೇಹ ಸ್ವಾಧೀನ ಕಳೆದುಕೊಂಡ ರಮೇಶ್ ಮತ್ತೆ ಗುಣ ಆಗೋ ಸಂಭವ ಸ್ವಲ್ಪ ದೂರವೇ ಆದರೂ ಬರೋ ಅಲ್ಪ ಸ್ವಲ್ಪ ಮೊತ್ತದಲ್ಲಿ ಮುಂದೆ ಮಗನ ಚಿಕಿತ್ಸೆ ಆದರೂ ಮಾಡಿಸಬಹುದು ಅನ್ನೋದು ತಂದೆ ರಂಗಾನಾಯ್ಕ ಅವರ ಅಭಿಪ್ರಾಯ. ವೀಕ್ಷಕರೇ, ಈ ರಮೇಶ್ ನಾಯ್ಕ ಅನ್ನೋ ಒಂದು ಹುಡುಗನ ಪರಿಸ್ಥಿತಿನ, ಅವರ ಕುಟುಂಬದ ಪರಿಸ್ಥಿತಿನ ಇಂಚಿಂಚಾಗಿ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ಈ ರಮೇಶ್ ನಾಯ್ಕ ಕುಟುಂಬದ ಒಂದು ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ಹೆಚ್ಚಿನ ನೆರವಾಗಲಿ ಅನ್ನೋದು ಸುದ್ದಿ ಟಿವಿಯ ಒಂದು ಕಳಕಳಿಯ ಮನವಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.